ಎಲ್ಲರಿಗೂ ಸ್ವಾಗತ. ಎಸ್ ಎಸ್ ಎಲ್ ಸಿ ಪರೀಕ್ಷೆ 2021 ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಬರಲಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅದರಲ್ಲಿ ಇರ್ತವೆ. ಸೊ ಆ ಕಾರಣದಿಂದಾಗಿ ನಾವು ಈ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದನ್ನು ನೋಡೋಣ. ಸಮಾಂತರ ಶ್ರೇಣಿಗಳ ಅಧ್ಯಾಯದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲೇ ನಾವು ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯನ್ನು ಕೊಡಲಾಗಿದೆ. 4, 7, 10, 15 ಇತ್ಯಾದಿ. ಈ ಶ್ರೇಣಿಯ ಯಾವ ಪದ 37 ಆಗುತ್ತೆ ಅಂತ ಪ್ರಶ್ನೆ ಇದೆ. ಇದು 37 ಅನ್ನುವಂಥದ್ದು AN ಕೊನೆಯ ಪದ. ಅದು ಇನ್ನು ಇಲ್ಲೇ 4 ಅನ್ನುವಂಥದ್ದು ಮೊದಲನೇ ಪದ. ಈ 7ರಲ್ಲಿ 4 ಕಳೆದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ D ಸಿಗುತ್ತೆ, ಅಂದರೆ 3. ಈ ಅಂಶಗಳನ್ನು ನಾವು ಬಳಸಿಕೊಂಡು ಎನ್ ಬೆಲೆ ಕಂಡುಹಿಡಿಯೋಣ. AN ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. AN 37 ಇದೆ, 37 ಇಸ್ ಈಕ್ವಲ್ ಟು ಎ ಅಂದರೆ 4 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬೆಲೆ 3 ಇದೆ. ಈ 4 ಈ ಕಡೆಗೆ ಸ್ಥಳಾಂತರ ಮಾಡಿದಾಗ ಮೈನಸ್ 4 ಆಗುತ್ತೆ. 37ರಲ್ಲಿ 4 ಕಳೆದ್ರೆ ಅಂದರೆ 33 ದೊರೆಯುತ್ತದೆ. ಈ 3 ಕೂಡ ಈ ಕಡೆ ಸ್ಥಳಾಂತರ ಮಾಡಿದಾಗ ಅದು ಡಿವೈಡೆಡ್ ಬೈ 3 ಆಗುತ್ತೆ, ಇಸ್ ಈಕ್ವಲ್ ಟು ಮೈನಸ್ ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಇನ್ನು 3 1 3 11. ಈ ಮೈನಸ್ 1 ಕೂಡ ಈ ಕಡೆ ನಾವು ಸ್ಥಳಾಂತರ ಮಾಡಿದಾಗ ಪ್ಲಸ್ 1 ಆಗುತ್ತೆ. 11 + 1 12 ಅಂತ ದೊರೀತದೆ. ಸೊ ಎನ್ ಇಸ್ ಈಕ್ವಲ್ ಟು 12. ಅಂದರೆ ಇಲ್ಲಿ 37 ಅನ್ನುವಂಥದ್ದು ಅದು 12ನೇ ಪದ ಆಗಿದೆ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. -11 -9 -7 -5 ಈ ಶ್ರೇಣಿಯ ಯಾವ ಪದವು 1 ಆಗಿದೆ ಅಂತೇಳಿ. ಸೊ ಇಲ್ಲಿ ಸ್ವಲ್ಪ ಸುಲಭವಾದಂತಹ ಪ್ರಶ್ನೆ ಇರೋದರಿಂದ ಇಲ್ಲಿ ನಾವು ಬೇರೆ ಬೇರೆ ವಿಧಾನಗಳ ಮುಖಾಂತರ ಇದನ್ನು ನಾವು ಕಂಡುಹಿಡ್ಕೋಬೋದು. ಇಲ್ಲೇ ನಾವು ಗಮನಿಸಿದಾಗ 11 ಇದೆ, 9 ಆಯಿತು, 7 ಆಯಿತು, 5 ಆಯಿತು, ನಂತರದ ಪದ ಏನಾಗುತ್ತೆ ಅಂದರೆ -3 ಆಗುತ್ತೆ, ನಂತರದ ಪದ -1 ಆಗುತ್ತೆ, ಅದರ ನಂತರದ ಪದ 1 ಅಂತ ಬರುತ್ತೆ. ಅಂದರೆ 2 ಅಲ್ಲಿ ನಾವು ಕೂಡಿಸ್ತಾ ಹೋಗಬೇಕಾಗತ್ತೆ. -11 ಕೂಡಿಸಿದಾಗ -9, ಅದಕ್ಕೆ 2 ಕೂಡಿಸಿದಾಗ -7, ಅದಕ್ಕೆ 2 ಕೂಡಿಸಿದಾಗ -5, -3, -1, ಅದಕ್ಕೆ 2 ಕೂಡಿಸಿದಾಗ 1 ಅಂತ ದೊರೀತಿದೆ. ಸೊ ಇದು ಒಂದು ಸುಲಭವಾದಂಥ ವಿಧಾನ. ಇಲ್ಲ ಅಂತ ಹೇಳಿದ್ರೆ ಅಂದರೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಈ 1 ನಾವು ಏನು ಮಾಡಬೇಕು, AN ಅಂತ ತೆಗೆದುಕೊಳ್ಬೇಕು. ಇಲ್ಲಿ -11 A ಅಂತ ಪರಿಗಣಿಸ್ಬೇಕು. ಈ 2 ಪದಗಳ ವ್ಯತ್ಯಾಸ ಅಂದರೆ D ಇಸ್ ಈಕ್ವಲ್ ಟು ಪ್ಲಸ್ 2 ಬರುತ್ತೆ. ಈ ಬೆಲೆಗಳನ್ನು ಬಳಸಿಕೊಂಡು ನಾವು AN ಸೂತ್ರದಿಂದ ಅದು 8ನೇ ಪದ ಆಗಿದೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಆದರೆ ನಾವು ಇಲ್ಲಿ ಸುಲಭವಾಗಿ ನಾವು ಕಂಡುಹಿಡಿದಿದ್ದೀವಿ ಅಂದರೆ ಇದು 1ನೇ ಪದ, ಇದು 2ನೇ ಪದ, ಇದು 3, ಇದು 4, ಇದು 5ನೇ ಪದ, ಇದು 6ನೇ ಪದ, ಇದು 7ನೇ ಪದ. ಆದ್ದರಿಂದ 1 ಅನ್ನುವಂಥದ್ದು ಅದು 7ನೇ ಪದ ಆಗಿದೆ ಅಂತ. ಇನ್ನು ಮುಂದಿನ ಪ್ರಶ್ನೆಗೆ ಸಾಗೋಣ. ನೋಡಿ ಇಲ್ಲೇ 3ನೇ ಪ್ರಶ್ನೆ, √8 √18 √32 ಈ ಸಮಾಂತರ ಶ್ರೇಣಿಯ ಮುಂದಿನ ಪದ ಏನಾಗುತ್ತೆ ಅಂತ. ಸೊ ಇಲ್ಲಿ ನಾವು ಗಮನಿಸಿದಾಗ ಈ ಪದಗಳನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದ್ರೆ √8 ನಾವು √4 × 2 ಅಂತ ಬರೀಬೋದು. ಅದೇ ರೀತಿ √18 9 × 2 ಅಂತ ಬರ್ಕೋಬೋದು. ಅದೇ ರೀತಿ √32 16 × 2 ಅಂತ ಬರಿತೀವಿ. ಇಲ್ಲಿ 4 √4 × 2 ಅಂದರೆ 4ರ ವರ್ಗಮೂಲ 2 ಬರುತ್ತದೆ, 2√2 ಆಯಿತು. 9ರ ವರ್ಗಮೂಲ 3 √2 ಆಯಿತು. 16ರ ವರ್ಗಮೂಲ 4 √2. ಇಲ್ಲಿ ಪದ √2 ಅನ್ನುವಂಥದ್ದು ಸಾಮಾನ್ಯ ಅದ, ಆದ್ದರಿಂದ ಮುಂದಿನ ಪದದಲ್ಲಿಯೂ ಅದು √2 ಬರುತ್ತೆ. ಇನ್ನು ಇಲ್ಲೇ ಈ ಪದಗಳನ್ನು ಗಮನಿಸಿದಾಗ, ಸಹಗುಣಕಗಳನ್ನು ಗಮನಿಸಿದಾಗ ಅವು ಏನಾಗಿದ್ದಾವೆ ಅಂತ ಹೇಳಿದ್ರೆ ಅಂದರೆ ಇಲ್ಲಿ 2 ಇದ್ದಿದ್ದು 3 ಆಗಿದೆ, 3 ಇದ್ದಿದ್ದು 4 ಆಗಿದೆ, ಅಂದರೆ ಸಮಾಂತರ ಶ್ರೇಣಿಯಲ್ಲಿದೆ. 4 ಇದ್ದಿದ್ದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 5 ಆಗುತ್ತೆ. ಅಂದರೆ ನಮಗೆ ಉತ್ತರ ಏನು ಅಂದರೆ 5 × √2 ಅಂತ. ಇದು ಆಪ್ಷನ್ A. ಮುಂದಿನ ಪ್ರಶ್ನೆಗೆ ಹೋಣ. ಒಂದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ 3n² + 4n ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕಾಗಿತ್ತು ಅಂದರೆ ನಮಗೆ 2 ಪದಗಳು ಬೇಕಾಗ್ತವೆ, ಸಮಾಂತರ ಶ್ರೇಣಿಯ ಪದಗಳು ಗೊತ್ತಿರಬೇಕು ಅಂತ. ಸೊ ಇಲ್ಲಿ SN ಕೊಡಲಾಗಿದೆ. SN ಇಸ್ ಈಕ್ವಲ್ ಟು ಏನಂತ ಕೊಟ್ಟರೆ 3n² + 4n ಅಂತ ಕೊಟ್ಟರೆ ಇಲ್ಲಿ ಮೊದಲನೇ ಪದ ಅಂದರೆ S1 ಕಂಡುಹಿಡಿಯೋಣ ನಾವು. S1 ಇಸ್ ಈಕ್ವಲ್ ಟು
ಒಂದು ಸ್ಕ್ವೇರ್ ಅಂದರೆ ಒಂದು, ಮೂರು ಇಂಟು ಒಂದು ಅಂದರೆ ಮೂರು, ಪ್ಲಸ್ ನಾಲ್ಕು ಇಂಟು ಒಂದು ನಾಲ್ಕು ಆಗುತ್ತೆ. ಇದು ಮೂರು ಪ್ಲಸ್ ನಾಲ್ಕು ಏಳು. ಅಂದರೆ ಎಸ್ ಒನ್ ಅಂದರೆ ಅದು ಮೊದಲನೇ ಪದ, ಎ ಒನ್ಗೆ ಸಮ, ಅಂದರೆ ಮೊದಲ ಪದಗಳ ಮೊತ್ತ ಅಂತ ಹೇಳ್ತೀವಿ ನಾವು. ಇನ್ನು ಅದೇ ರೀತಿ ಎಸ್ ಟು ಅಂತ ಕಂಡುಹಿಡಿದಾಗ ನಾವು ಎಸ್ ಟು ಇಸ್ ಈಕ್ವಲ್ ಟು, ಅಲ್ಲೇ ಎನ್ ಜಾಗದಲ್ಲಿ ಎರಡನ್ನು ಆದೇಶ ಮಾಡಬೇಕು. ಎರಡು ಸ್ಕ್ವೇರ್ ಅಂದರೆ ನಾಲ್ಕು, ನಾಲ್ಕು ಮೂರಲೆ ಹನ್ನೆರಡು, ಪ್ಲಸ್ ಇಲ್ಲೇ ಇಲ್ಲಿನೂ ಎನ್ ಜಾಗದಲ್ಲಿ ಎರಡು ಹಾಕೋಣ, ನಾಲ್ಕೆರಡೆ ಎಂಟಾಯಿತು. ಇಸ್ ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಎಂಟು ಎಷ್ಟಾಯಿತು ಅಂದರೆ ಇಪ್ಪತ್ತು. ಅಂದರೆ ಇದು ಏನು ಅಂದರೆ ಎಸ್ ಟು ಅಂತ ಹೇಳಿದೆ ಅಂದರೆ ಮೊದಲ ಎರಡು ಪದಗಳ ಮೊತ್ತ, ಅಂದರೆ ಎ ಒನ್ ಪ್ಲಸ್ ಎ ಟು. ಅದರಲ್ಲಿ ಎ ಒನ್ ಅನ್ನುವಂಥದ್ದು ಎಷ್ಟದ ಅಂತ ಹೇಳಿದ್ರೆ ಅಂದರೆ ಇಲ್ಲಿ ನೋಡಿ, ಎ ಒನ್ ಬೆಲೆ ಏಳದ. ಅಂದರೆ ಏಳಕ್ಕೆ ಎಷ್ಟು ಕೂಡಿಸಿದ್ರಂದರೆ ಇಪ್ಪತ್ತಾಗುತ್ತೆ ಅಂದರೆ ಹದಿಮೂರನ್ನು ಕೂಡಿಸಿದ್ರಂದರೆ ಇಪ್ಪತ್ತಾಗುತ್ತೆ ಅಂತ. ಆದ್ದರಿಂದ ಇಲ್ಲೇ ಮೊದಲನೇ ಪದ ಏಳು, ಇನ್ನು ಎರಡನೇ ಪದ ಹದಿಮೂರು. ಈ ಎರಡು ಪದಗಳ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಅಂತ ಮಾಡಿದಾಗ, ಎ ಟು ಅಂದರೆ ಹದಿಮೂರದ ಮೈನಸ್ ಎ ಒನ್ ಏಳದ ಇಸ್ ಇಸ್ ಈಕ್ವಲ್ ಟು ಹದಿಮೂರಲ್ಲಿ ಏಳನ್ನು ಕಳೆದ್ರಂದರೆ ಆರು ಬರುತ್ತೆ. ಆದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಇಸ್ ಈಕ್ವಲ್ ಟು ಅಂತ ಏನಿದೆಯಲ್ಲ, ಅದು ಸಾಮಾನ್ಯ ವ್ಯತ್ಯಾಸ ಆರ್ ಆಗಿದೆ ಅಂತ. ಇದು ಆಪ್ಷನ್ ಸಿ. ಇನ್ನು ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ. ಮೈನಸ್ ಹನ್ನೊಂದು, ಮೈನಸ್ ಎಂಟು, ಮೈನಸ್ ಐದು ಈ ಸಮಾಂತರ ಶ್ರೇಣಿಯ ಮೊದಲ ಧನಾತ್ಮಕ ಪದ ಅಂತ ಕೇಳ್ತಾರೆ. ಸೊ ಇಲ್ಲೇನೂ ಕೂಡ ನಾವು ಒಂದು ಸುಲಭವಾದ ವಿಧಾನದಿಂದ ನಾವು ಇಲ್ಲಿ ಇದನ್ನು ಬಿಡಿಸ್ಬೋದು. ಇಲ್ಲಿ ನೋಡಿ, ಹನ್ನೊಂದಕ್ಕೆ ಮೈನಸ್ ಹನ್ನೊಂದಕ್ಕೆ ಮೂರನ್ನು ಕೂಡಿಸಿದಾಗ, ಪ್ಲಸ್ ಮೂರು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಮೈನಸ್ ಎಂಟು ಬರುತ್ತೆ. ಮತ್ತೆ ಮೂರನ್ನು ಕೂಡಿಸಿದಾಗ ಮೈನಸ್ ಐದು ಆಗುತ್ತೆ. ಮತ್ತೆ ಇದಕ್ಕೆ ಮೂರನ್ನು ಕೂಡಿಸಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಪದ ಏನು ಬರುತ್ತೆ ಅಂದರೆ ಮೈನಸ್ ಎರಡು ಬರುತ್ತೆ. ಇನ್ನು ಮತ್ತೆ ಇದಕ್ಕೆ ಪ್ಲಸ್ ಮೂರು ಅಂತ ಮಾಡಿದ್ವಿ ಅಂದರೆ ಅಲ್ಲೇ ಒಂದಂತ ಬರುತ್ತೆ. ಸೊ ಇದು ಧನಾತ್ಮಕ ಪದ, ಇದು ಧನಾತ್ಮಕ ಪದ. ಅಂದರೆ ಅದು ಎಷ್ಟನೇ ಪದ ಅಂತ ಹೇಳಿದ್ರೆ ಅಂದರೆ ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಮೈನಸ್ ಎರಡು ಅನ್ನೋದು ನಾಲ್ಕನೇ ಪದ, ಒಂದು ಅನ್ನೋದು ಐದನೇ ಪದ ಆಗುತ್ತೆ. ಸೊ ಈ ರೀತಿಯೂ ಕೂಡ ಈ ಒಂದು ಸಮಸ್ಯೆಯನ್ನು ನಾವು ಇಲ್ಲೇ ಬಿಡಿಸಬಹುದಾಗಿದೆ. ಸೊ ಆದ್ದರಿಂದ ಇದು ಎಷ್ಟನೇ ಪದ ಆಗುತ್ತೆ ಅಂದರೆ ಧನಾತ್ಮಕ ಪದ, ಮೊದಲ ಧನಾತ್ಮಕ ಪದ ಅದು ಐದನೇ ಪದ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಂದರೆ ಇದನ್ನು ಬೇರೆ ರೀತಿಯಲ್ಲಿಯೂ ಕೂಡ ನಾವು ಬಿಡಿಸ್ಬೋದು. ಅಂದರೆ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಎ ಬೆಲೆ ಮೈನಸ್ ಹನ್ನೊಂದು ಅಂತ ತೆಗೆದುಕೊಳ್ಬೇಕು, ಇನ್ನು ಡಿ ಬೆಲೆ ಏನದ ಅಂತ ಹೇಳಿದ್ರೆ ಅಂದರೆ ಮೂರು ಅಂತ ತೆಗೆದುಕೊಳ್ಬೇಕು. ಸೊ ಈ ರೀತಿ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಅಂದರೆ ಅಲ್ಲೇ ಬೆಲೆಯನ್ನು ಕಂಡುಹಿಡಿಬೋದು ಅಂತ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನದ ಅಂತ ಹೇಳಿದ್ರೆ ಆರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಕೊಡಲಾಗಿದೆ. ಎನ್ ಇಸ್ ಈಕ್ವಲ್ ಟು ಎರಡು ಎನ್ ಪ್ಲಸ್ ಒನ್ ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಗೇನ್ ಏನದ ಅಂತ ಹೇಳಿದ್ರೆ ಅಂದರೆ ನಾವು ಇಲ್ಲಿ ಪದಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಪದಗಳು ಅಂತ ಹೇಳಿದ್ರೆ ಅಂದರೆ ಇಲ್ಲಿ ನೋಡಿ, ಮೊದಲನೇ ಪದವನ್ನು ಕಂಡುಹಿಡಿಯೋಣ ನಾವು. ಎ ಒನ್ ಅಂತ ಹೇಳಿದ್ರೆ ಅಂದರೆ ಎನ್ ಜಾಗದಲ್ಲಿ ಒಂದನ್ನು ಆದೇಶ ಮಾಡಬೇಕು. ಎರಡು ಒಂದೇ ಎರಡು ಪ್ಲಸ್ ಒಂದು ಮೂರು ಆಗುತ್ತೆ. ಇನ್ನು ಎ ಟೂ ಅನ್ನು ಕಂಡುಹಿಡಿಯಬೇಕು. ಎ ಟೂ ಅಂತ ಹೇಳಿದ್ರೆ ಅಂದರೆ ಎನ್ ಜಾಗದಲ್ಲಿ ಎರಡು ಅಂತ ಆದೇಶ ಮಾಡಬೇಕು. ಎರಡು ಎಳೆ ನಾಲ್ಕು ಅಂತ ಆಗುತ್ತೆ. ನಾಲ್ಕು ಪ್ಲಸ್ ಒಂದು ಐದು ಅಂತ ಬರುತ್ತೆ. ಇದು ಎರಡನೇ ಪದ, ಇದು ಮೊದಲನೇ ಪದ. ಈ ಎರಡೂ ಪದಗಳ ವ್ಯತ್ಯಾಸ ಮಾಡಿದಾಗ ಅಂದರೆ ಐದರಲ್ಲಿ ನಾವು ಮೂರನ್ನು ಕಳೆದ್ವಿ ಅಂತ ಹೇಳಿದ್ರೆ ಫೈವ್ ಮೈನಸ್ ತ್ರೀ, ದಟ್ ಈಸ್ ಎ ಟು ಮೈನಸ್ ಎ ಒನ್, ಇದೇ ಡಿ ಬೆಲೆ. ಎಷ್ಟು ಬರುತ್ತೆ? ಎರಡು ಅಂತ ಬರುತ್ತೆ. ಸೊ ಉತ್ತರ ಏನು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಿ, ಎರಡು ಅಂತ. ಇನ್ನು ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಒಂದು ಪದ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಪ್ಲಸ್ ಒಂದು ಆದಾಗ ಎ ಎನ್ ಪ್ಲಸ್ ಒನ್ ಅದು ಏನಾಗಿರುತ್ತೆ ಅಂತ ಕೇಳ್ತಾರೆ. ಇಲ್ಲೇ ಬಹಳ ಸುಲಭವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಎನ್ ಅನ್ನು ರೀಪ್ಲೇಸ್ ಮಾಡಬೇಕು. ಇದರಿಂದ ಎನ್ ಪ್ಲಸ್ ಒನ್ ಅಂತ. ಸೊ ಎನ್ ಜಾಗದಲ್ಲಿ ಎನ್ ಪ್ಲಸ್ ಒಂದು ಅಂತ ನಾವು ಏನಾಗಬೇಕು, ಬೆಲೆಯನ್ನು ಹಾಕಬೇಕಾಗತ್ತೆ. ಸೊ ಎ ಎನ್ ಬೆಲೆ ಏನಿದೆ, ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಪ್ಲಸ್ ಒನ್ ಅಂತದ. ಎ ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಮೂರು ಇಂಟು ಎನ್ ಜಾಗದಲ್ಲಿ ಎನ್ ಪ್ಲಸ್ ಒನ್ ಅಂತ ಹಾಕಿ ಪ್ಲಸ್ ಒನ್ ಅಂತ ಬರ್ಕೊಳ್ಳಿ. ಇಸ್ ಇಸ್ ಈಕ್ವಲ್ ಟು ಮೂರು ಇಂಟು ಎನ್, ಮೂರು ಎನ್ ಆಗುತ್ತೆ, ಪ್ಲಸ್ ಮೂರು ಒಂದೇ ಮೂರು ಪ್ಲಸ್ ಒಂದು. ಅಂದರೆ ಇದು ಮೂರು ಎನ್, ಇವೆರಡನ್ನು ಕೂಡಿಸಿದಾಗ ಮೂರು ಪ್ಲಸ್ ಒಂದು ನಾಲ್ಕು. ಅಂದರೆ ಎ ಎನ್ ಪ್ಲಸ್ ಒನ್ ಏನು ಬರುತ್ತೆ ಅಂದರೆ ಮೂರು ಎನ್ ಪ್ಲಸ್ ನಾಲ್ಕು, ಮೂರು ಎನ್ ಪ್ಲಸ್ ನಾಲ್ಕು. ಇದು ಆಪ್ಷನ್ ಸಿ ಆಗಿದೆ ಅಂತ. ಇನ್ನು ಎಂಟನೇ ಒಂದು ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಕೊಟ್ಟರೆ, ಇನ್ನು ಎ ಎನ್ ಅಂದರೆ ಕೊನೆಯ ಪದವನ್ನು ಕೊಟ್ಟರೆ, ಮತ್ತು ಮೊತ್ತವನ್ನು ಕೊಟ್ಟರೆ ಆ ಸಮಾಂತರ ಶ್ರೇಣಿಯ ಎಸ್ ಎನ್,
ಆ ರೀತಿಯಾದಾಗ ಎನ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೂತ್ರವನ್ನು ನಾವು ಬಳಸಬಹುದು. ಯಾವ ಸೂತ್ರ ಅಂತಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎ ಪ್ಲಸ್ ಎ ಎನ್, ಅಥವಾ ನಾವು ಎ ಪ್ಲಸ್ ಎಲ್ ಅಂತಲೂ ಅದನ್ನು ಬಳಸ್ತೀವಿ. ಈ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ ಎನ್ ಬೆಲೆ ಗೊತ್ತಿದೆ 399 ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಇಲ್ಲಿ ನೋಡಿ ಎ ಪ್ಲಸ್ ಎ ಎನ್. ಎ ಪ್ಲಸ್ ಎ ಎನ್ ಅಂದರೆ 1 + 20 ಅಂದರೆ 21. ಈ ಪದಗಳನ್ನು ನಾವು ಸ್ಥಳಾಂತರ ಮಾಡಿದಾಗ, ಅಂದರೆ ಈ ಎರಡನ್ನು ಕೂಡ ಈ ಕಡೆ ಸ್ಥಳಾಂತರ ಮಾಡೋಣ, ಈ 21 ಕೂಡ ಈ ಕಡೆ ಸ್ಥಳಾಂತರ ಮಾಡೋಣ, ಈ ಎರಡು ಛೇದದಲ್ಲಿದೆ, ಇಲ್ಲಿ ಅಂಶದಲ್ಲಿ ಬರುತ್ತೆ, ಅಂದರೆ 399 ಇಂಟು 2 ಡಿವೈಡೆಡ್ ಬೈ 21 ಅಂತಾಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಅಂತ. ಇನ್ನು 21 ನಾವು 399 ಭಾಗಿಸೋಣ. ಇಲ್ಲಿ ನೋಡಿ 399 ಭಾಗಿಸು 21, 21 ಒಂದೇ 21, 18 ಉಳಿತದೆ, 9 ಬರುತ್ತೆ, 21 9 189 0 ಬರುತ್ತೆ, ಅಂದರೆ 21 ಒಂದೇ 21 19 ಇದು ಭಾಗ ಆಗುತ್ತೆ. ಇನ್ನು 19² 38. ಸೊ ಎನ್ ಇಸ್ ಈಕ್ವಲ್ ಟು 38 ಅಂತ ಬರುತ್ತೆ ಉತ್ತರ. ಇಲ್ಲೇ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಸಿ ಆಗಿದೆ ಅಂತ. ಇನ್ನು ಪ್ರಶ್ನೆ 9, ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 3, ಅಂದರೆ ಇದು ಡಿ ಬೆಲೆ. ಇನ್ನು ಎರಡು ಪದಗಳ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ, ಎ ತ್ರೀ ಮೈನಸ್ ಎ ನೈನ್ಗೆ ಸಮನಾದದ್ದು ಅಂತ. ಸೊ ಇಲ್ಲಿ ಎ ತ್ರೀ ಮೈನಸ್ ಎ ನೈನ್ ಅಂತ ಹೇಳಿದ್ರೆ ದಿಸ್ ಇಸ್ ಈಕ್ವಲ್ ಟು ನಾವು ಹೇಳ್ತೀವಿ ಯಾವ ರೀತಿ ಅಂದರೆ, ಎ ತ್ರೀ ಅಂತ ಹೇಳಿದ್ರೆ ಅಂದರೆ ಎ ಪ್ಲಸ್ 2D ಮೈನಸ್ ಇಂಟು ಎ ನೈನ್ ಅಂತ ಹೇಳಿದ್ರೆ ಅಂದರೆ ಎ ಪ್ಲಸ್ 8D ಅಂತ. ಸೊ ದಿಸ್ ಇಸ್ ಈಕ್ವಲ್ ಟು ಎ ಪ್ಲಸ್ 2D ಮೈನಸ್ ಎ ಮೈನಸ್ 8D ಆಗುತ್ತೆ. ಇಲ್ಲೇ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಪ್ಲಸ್ 2D ಮೈನಸ್ 8D ಅಂದರೆ ಮೈನಸ್ 6D ಆಗುತ್ತೆ. ಇಲ್ಲೇ ಡಿ ಬೆಲೆಯನ್ನು ಕೊಡಲಾಗಿದೆ 3 ಅಂಥೇಳಿ, 6 × 3 ಆರು 3 18 ಅಂದರೆ ಮೈನಸ್ 18 ಅಂದರೆ ಎ ತ್ರೀ ಮೈನಸ್ ಎ ನೈನ್ ಎಷ್ಟಕ್ಕೆ ಸಮನಾಗಿದೆ ಅಂತಂದರೆ ಅದು ಮೈನಸ್ 18ಕ್ಕೆ ಸಮನಾಗಿರುತ್ತೆ ಅಂತ, ಆಪ್ಷನ್ ಬಿ. ಇಲ್ಲಿ ಪ್ರಶ್ನೆ 10 ನಾವು ಗಮನಿಸಿದಾಗ 18x, 6 − 2 ವೈಗಳು ಸಮಾಂತರ ಶ್ರೇಣಿ ಪದಗಳಾದಾಗ ಎಕ್ಸ್ ಪ್ಲಸ್ ವೈನ ಬೆಲೆ ಏನಾಗಿರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಮಧ್ಯದ ಪದ ಏನದ ಅಂದರೆ, ಇಲ್ಲಿ ನೋಡಿ ಮೂರು ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮಧ್ಯದ ಪದ ಏನದ ಅಂದರೆ ಅದು ಈ ಎರಡು ಕೊನೆಯ ಪದಗಳ ಮೊತ್ತದ ಅರ್ಧದಷ್ಟಿರುತ್ತೆ, ಮೊತ್ತದ ಅರ್ಧದಷ್ಟು. ಅದನ್ನು ನಾವು ಸಮಾಂತರ ಮಾಧ್ಯ ಅಂತ ಕರಿತೀವಿ. ಸೊ ಇಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು 18+6 − 2y ಡಿವೈಡೆಡ್ ಬೈ 2ಕ್ಕೆ ಸಮನಾಗಿರುತ್ತೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ದಿಸ್ ಇಸ್ ಈಕ್ವಲ್ ಟು 18+6 = 24 −2y. ಈ ಎರಡನ್ನು ಈ ಕಡೆಗೆ ಗುಣಾಕಾರ ಮಾಡಿದಾಗ ಇದು 2x ಅಂತ ಆಗುತ್ತೆ. ಈ −2 ಕೂಡ ಈ ಕಡೆ ನಾವು ಸ್ಥಳಾಂತರ ಮಾಡೋಣ. 2x + 2y ಇಸ್ ಈಕ್ವಲ್ ಟು 24 ಆಗುತ್ತೆ. ಇಲ್ಲಿ 2 ಸಾಮಾನ್ಯ ಬರುತ್ತೆ, ಅಂದರೆ x + y ಉಳ್ಕೊಳ್ಳುತ್ತೆ. x + y ಇಸ್ ಈಕ್ವಲ್ ಟು ಏನಾಗುತ್ತೆ, 24/2 ಅಂದರೆ 2 ಸಾಮಾನ್ಯ ತೆಗೆದು ಅದನ್ನು ಈ ಕಡೆ ಸ್ಥಳಾಂತರ ಮಾಡಬೇಕು. 2 1 2 12 ಅಂದರೆ x + y ಇಸ್ ಈಕ್ವಲ್ ಟು 12 ಅಂತ ನಮಗೆ ಉತ್ತರ ದೊರೀತದೆ. ಇಲ್ಲಿ ಆಪ್ಷನ್ ಎ ಆಗಿದೆ. ಇನ್ನು 11ನೇ ಪ್ರಶ್ನೆ, ಮೊದಲ 24 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂಥೇಳಿ. ಸೊ ಅಲ್ಲೇ ನಮಗೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊದಲ, ಇಲ್ಲೇ ನಾವು ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು n² ಸಮನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ 11ನೇ ಪ್ರಶ್ನೆ, ಮೊದಲ 24 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಿರುವ ಹಾಗೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನದ ಅಂದರೆ ಅದು n² ಸಮನಾಗಿರುತ್ತೆ.
ಆದ್ದರಿಂದ ಮೊದಲ 24 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು 24 ಸ್ಕ್ವೇರ್ಗೆ ಸಮನಾಗುತ್ತೆ. ಅಂದರೆ 24 ಸ್ಕ್ವೇರ್ ಅಂತ ಹೇಳಿದ್ರೆ ಅಂದರೆ 576 ಅಂತ. ಸೊ ಬಹಳ ಸುಲಭವಾದಂತಹ ಪ್ರಶ್ನೆ 576 ಇದರ ಉತ್ತರ ಆಗುತ್ತೆ. ಇನ್ನು ಪ್ರಶ್ನೆ 12 ನೋಡಿ, ಪ್ರಶ್ನೆ 12 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಈ ಕೆಳಗಿನಂತೆ ಪ್ರತಿನಿಧಿಸಬಹುದು ಅಂತೇಳಿ. ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ರೆ ಅಂದರೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಏನು ಅಂದರೆ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಮುಂದಿನ ಪದ ಅದರ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ. ಹೌದಾ? ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಎ ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಅಂತದ. ಸೊ ಇದು ಎ ಎನ್ ಅದರ ಹಿಂದಿನ ಪದ ಎ ಎನ್ ಮೈನಸ್ ಒನ್ ಇರುತ್ತೆ. ಸೊ ಆದ್ದರಿಂದ ಇದು ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಉಳಿದಂತಹ ನಾವು ಆಪ್ಷನ್ಸ್ಗಳನ್ನು ಗಮನಿಸಿದಾಗ ಇಲ್ಲಿ ನೋಡಿ, ಇದು ಎನ್ ಅಂದರೆ ಅದರ ಹಿಂದಿನ ಪದ ಎನ್ ಮೈನಸ್ ಒನ್, ಆದರೆ ಇಲ್ಲೇ ಎನ್ ಪ್ಲಸ್ ಒನ್ ಅನ್ನು ತೆಗೆದುಕೊಂಡಾರೆ. ಇಲ್ಲಿ ಎನ್ ಪ್ಲಸ್ ಟು ಅಂದರೆ ಅದರ ಹಿಂದಿನ ಪದ ಎನ್ ಪ್ಲಸ್ ಒನ್ ಇರುತ್ತೆ, ಆದರೆ ಇಲ್ಲೇ ಎನ್ ಅಂತ ತೆಗೆದುಕೊಂಡಾರೆ. ಇನ್ನು ಎನ್ ಮೈನಸ್ ಒನ್ ಅದ, ಇದರ ಹಿಂದಿನ ಪದ ಅಂದರೆ ಎನ್ ಮೈನಸ್ ಟು ಆಗುತ್ತೆ, ಆದರೆ ಇಲ್ಲೇ ಎನ್ ಅಂತ ತೆಗೆದುಕೊಂಡಾರೆ. ಅದರಿಂದ ಉತ್ತರ ಸರಿಯಾದದ್ದು ಯಾವುದು ಅಂದರೆ ಎನ್ ಎ ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಅಂತ. ಎನ್ ಅನ್ನೋದು ಮತ್ತು ಅದರ ಹಿಂದಿನ ಪದ ಏನಾಗುತ್ತೆ ಅಂದರೆ ಎನ್ ಮೈನಸ್ ಒನ್ ಆಗುತ್ತೆ. ಇಲ್ಲಿ 13ನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ ಅಂತದ. ಇಲ್ಲೇನದ ಅಂತ ಮೊದಲನೇ ಆಪ್ಷನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಪ್ಲಸ್ ಒನ್ ಇಂಟು ಡಿ ಅದ. ಆದ್ದರಿಂದ ಇದು ಸರಿಯಾದಂಥ ಉತ್ತರ ಅಲ್ಲ. ಇನ್ನು ಆಪ್ಷನ್ ಬಿ ಅಂತ ಬಂದಾಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತದ. ಸೊ ಇದು ಸರಿಯಾದಂಥ ಉತ್ತರ. ಇನ್ನು 14ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಅದು ನಮ್ಗೆ ಗೊತ್ತಿದೆ ಏನು ಬರುತ್ತೆ ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂಥೇಳಿ. ಸೊ ಇಲ್ಲೇ ಆಪ್ಷನನ್ನು ನಾವು ಗಮನಿಸಿದಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಎ ಅಂತ ಇದೆ. ಸೊ ಇದು ಅಲ್ಲ, ಇಲ್ಲೇನು ಕೂಡ ಎ ಅದ ಮೊದಲನೇ ಪದ. ಇಲ್ಲಿ ಕೆಳಗಿನ ಎರಡು ಆಪ್ಷನ್ಸ್ಗಳಲ್ಲಿ ನೋಡಿ, ಇಲ್ಲೇ ಟು ಎ ಅದ, ಟು ಎ ಅದ, ಆದರೆ ಇಲ್ಲೇ ಎನ್ ಪ್ಲಸ್ ಒನ್ ಅಂತ ತೆಗೆದುಕೊಂಡಾರೆ. ಆದ್ದರಿಂದ ಇಲ್ಲೇ ಕೊನೆಯ ಒಂದು ಆಪ್ಷನನ್ನು ಗಮನಿಸಿದಾಗ ಎನ್ ಡಿವೈಡೆಡ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇದೆ. ಸೊ ಇದು ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಪ್ರಶ್ನೆ 15 ಒಂದು ಸಮಾಂತರ ಶ್ರೇಣಿಯ ಪದ ಎ ಎನ್ ಇಸ್ ಈಕ್ವಲ್ ಟು ಎರಡು ಎನ್ ಮೈನಸ್ ಒನ್ ಆದಾಗ ಎಷ್ಟುಗೆ ಸಮನಾದದ್ದು ಅಂತ. ಸೊ ಎಷ್ಟು ಬೆಲೆ ನಮ್ಗೆ ಬೇಕು ಅಂತ ಹೇಳಿದ್ರೆ ಮೊದಲ ಎರಡು ಪದಗಳನ್ನು ನಾವು ಇಲ್ಲೇ ಕಂಡುಹಿಡ್ಕೋಬೇಕಾಗತ್ತೆ. ಆದ ಕಾರಣದಿಂದ ಎ ಒನ್ ಇಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ಒನ್ ಅಂತ ಹಾಕಿ ಎರಡು ಒಂದೇ ಎರಡು, ಎರಡರಲ್ಲಿ ಒಂದು ಕಳೆದ್ರಂದರೆ ಒಂದು ಬರುತ್ತೆ. ಇನ್ನು ಎ ಟೂ ಅನ್ನು ಕಂಡುಹಿಡ್ಕೊಳ್ರಿ, ಅಂದರೆ ಎನ್ ಜಾಗದಲ್ಲಿ ಎರಡು ಅಂತ ಬೆಲೆ ಆದೇಶ ಮಾಡಿ, ಎರಡು ಎರಡು ನಾಲ್ಕು ಮೈನಸ್ ಒಂದು, ನಾಲ್ಕು ಮೈನಸ್ ಒಂದು ಅಂದರೆ ಮೂರು ಬರುತ್ತೆ. ಇನ್ನು ಎಸ್ ಟೂ ಅಂತ ಹೇಳಿದ್ರಂದರೆ ಎಸ್ ಟೂ ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎ ಟೂ ಅಂದರೆ ಮೊದಲ ಎರಡು ಪದಗಳ ಮೊತ್ತ, ಒಂದು ಪ್ಲಸ್ ಮೂರು ಇಸ್ ಈಕ್ವಲ್ ಟು ನಾಲ್ಕು ಅಂತ ಬರುತ್ತೆ. ಆದ್ದರಿಂದ ಇಲ್ಲೇ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಆಗಿದೆ. ಈ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯ ಅಧ್ಯಾಯದ ಮೇಲಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸಬಹುದಾಗಿದೆ. ಧನ್ಯವಾದಗಳು.